पापरत्वं मात्सत्यभावं विपरीतवृत्तौ सदा ममात्मा विदधातु देव। जैन धर्म दली बहुश सनातन धर्म अंग जैन धर्म अनादि निधन धर्म इू कूड़ा पुरातन एस्टूं भूतकाल वर्तमान काल भविष्य काल भूतकाल इपत्कु जन तीर्थंकर वर्तमान काल इपत्कु जन तीर्थंकर भविष्य काल इपत्कु जन तीर्थंकर पुरातन वाद सनातन धर्म जैन धर्म इके ना अरहंतु भगवंत इंद्र मैत सिद्धार्थ सिद्धीश्वर आचार्य जिनशासनोन्नतिकर पूज्य उपाध्यायक श्री सिद्धांत सुपाठक मुनिवरा रत्नत्रय आराधक पंचे ते परमेश्वर कुरुवंतु ते मंगलम कुरुवंतु नो मंगलम कुरुवंतु मे मंगलम अंत ना आराधिसुवंत ऐदु परमेश्वरुगळु अदरल्लि अरहंतरु सिद्धरु आचार्यरु उपाध्यायरु सर्वसाधुगळु अदरल्लि ईग प्रस्तुत वर्तमान कालदल्लि कण्णिगे काणुवंत देवरु अंत हेळिद्रे आचार्यरु उपाध्यायरु सर्वसाधुगळु अदरल्लि उपाध्यायरादंत नम्म इत्तीचेगे अवरन्नु कामकुमारनंदि महाराजरु अवरन्नु ಹಂತಕರು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಯಾಕೆ ಹೇಳಿದ್ರೆ ಮುನಿಗಳು ಅಂತ ಹೇಳಿದ್ರೆ ಅವರು ಯಾರ ತೊಂದರೆ ಅಥವಾ ಯಾರಿಂದಲೂ ತೊಂದರೆ ಪಡಬೇಕಾಗಿಲ್ಲ ಅವರು ವರ್ಷದ 365 ದಿನಗಳಲ್ಲಿ ಕೇವಲ 4 ತಿಂಗಳಲ್ಲಿ ಮಾತ್ರ ಒಂದು ಕಡೆಯಲ್ಲಿ ತಂಗುತ್ತಾರೆ ಜಾತ್ರಾ ಮಾಸದ ಸಂದರ್ಭದಲ್ಲಿ ಬಾಕಿ ಎಲ್ಲ ಸಮಯದಲ್ಲಿ ಅವರು ವಿಹಾರ ಮಾಡುತ್ತಾ ಇರುವವರು ಅಂತ ಲೋಕೋಪಕಾರ ಮಾಡುವಂತ ಮುನಿಗಳು ಅವರು ದಿನದಲ್ಲಿ 24 ಗಂಟೆಗಳಲ್ಲಿ ಒಂದು ಬಾರಿ ಮಾತ್ರ ಆಹಾರ ನೀವು ಏನಿದ್ರು ಒಂದು ಬಾರಿ 24 ಗಂಟೆಯಲ್ಲಿ ಒಂದು ಬಾರಿ ಮಾತ್ರ ಅವರು ಆಹಾರ ಸೇವಿಸೋದು ನೀರು ಸೇವಿಸೋದು ಏನಿದ್ರು ಕೂಡ ಒಂದೇ ಒಂದಸಲ ಮತ್ತೆ ಪುನಃ 24 ಗಂಟೆಗಳ ಬಳಿಕ ಅವರು ಆಹಾರ ಸೇವಿಸುತ್ತಾರೆ ಹಾಗೆ ಅಂತಹ ನಿರುಪದ್ರವಿ ನಿರ್ದೋಷಿಯಾದ ಮುನಿಗಳು ಲೋಕ ಕಲ್ಯಾಣಕ್ಕಾಗಿ ಹಾತೊರೆಯುತ್ತಿರುವಂತಹ ಮುನಿಗಳು ಅಂತಹ ಮುನಿಗಳನ್ನು ವಿನಾಕಾರಣ ಅವರಿಂದ ಬೇಕಾದಷ್ಟು ಉಪಕಾರವನ್ನು ಪಡೆದು ಹತ್ಯೆ ಅಂತ ಹೇಳಿದ್ರೆ ಬರ್ಬರವಾದ ಹತ್ಯೆ ಅವರನ್ನು ಕರೆಂಟ್ ಶಾಕ್ ಕೊಟ್ಟು ಸುಟ್ರು ಅದು ಕೂಡ ಸಾಕಾಗದೆ ಅವರನ್ನು ಕೈ ಕಾಲು ತಲೆ ಬೇರೆ ಬೇರೆ ಮಾಡಿ ತುಂಡು ಮಾಡಿ ಅವರನ್ನು ಕೊಂದುಬಿಟ್ರು ಇಂತಹ ಒಂದು ಅನ್ಯಾಯವಾದ ಲೋಕಕ್ಕೆ ಅಂತ ಹೇಳಿದ್ರೆ ಯಾರು ಕೂಡ ಭೀಭತ್ಸವಾದ ಕೊಲೆಯನ್ನು ಇಂತಹ ಒಂದು ದುಷ್ಕರ್ಮಿಗಳು ಮಾಡುವುದು ಅಂತ ಹೇಳಿದ್ರೆ ಅವರಿಗೆ ಯಾವ ನರಕ ಅವರಿಗೆ ಬಹುಶಃ ನಾವು ಕೊಡುವ ಶಿಕ್ಷೆ ಏನೂ ಅಲ್ಲ ಅವರಿಗೆ ಭಗವಂತನೇ ಕೊಡ್ತಾನೆ ಆದರೂ ಕೂಡ ಇಂತಹ ಸಾಧುಗಳಾದ ಸಂತರಾದ ಮುನಿಗಳನ್ನು ಹತ್ಯೆ ಕೈಯುವ ಮಟ್ಟಕ್ಕೆ ಯಾಕೆ ಈ ಜನಗಳು ಎಳಿತಾರೆ ಅಂತ ಹೇಳುವಂಥದ್ದು ತುಂಬಾ ಬೇಸರದ ಸಂಗತಿ ಕಾಲದೋಷ ಅಂತ ಹೇಳ್ತಾರೆ ಆದರೆ ಕಾಲದೋಷ ಆದರೂ ಕೂಡ ಅವರಿಗೆ ರಕ್ಷಣೆ ಕೊಡುವವರು ಯಾರಿಲ್ವ ರಕ್ಷಣೆ ಕೊಡಬೇಡುವ ಅವರು ಜೈನ ಸಮಾಜ ಇಡೀ ಭಾರತದಲ್ಲಿ 24% ಟ್ಯಾಕ್ಸ್ ಅನ್ನು ಕಟ್ಟಿ ಇಡೀ ದೇಶದ ತೆರಿಗೆಯನ್ನು ತೆರಿಗೆಯಲ್ಲಿ 24% ಜೈನ ಸಮಾಜಿಕರು ಒಬ್ಬರೇ ಕಟ್ಟುತ್ತಾರೆ ಅಂತಹ ಜೈನ ಸಮಾಜದ ಮೇಲೆ ಒಂದಿಷ್ಟು ಕಾರಣ ಇಲ್ಲ ಆ ಜೈನ ಸಮಾಜ 16,000 ಇಡೀ ಭಾರತದಲ್ಲಿ ಗೋಶಾಲೆಗಳಲ್ಲಿ 13,000 ಗೋಶಾಲೆಗಳನ್ನು ಜೈನ ಸಮಾಜವೇ ನೋಡಿಕೊಳ್ಳುತ್ತದೆ ಅವರ ಅಡಿಯಲ್ಲಿ ಗೋಶಾಲೆ ನಿರ್ವಹಣೆ ಆಗ್ತದೆ ಅಂತಹ ಒಂದು ಜೈನ ಸಮಾಜವನ್ನು ಈ ರೀತಿ ನಡೆಸಿಕೊಳ್ಳುವುದು ಇಂತಹ ಮುನಿಗಳನ್ನು ಹತ್ಯೆ ಮಾಡಿದಾಗ ಯಾವುದೇ ಒಂದು ಅದಕ್ಕೆ ಪ್ರಾತಿನಿಧ್ಯ ಪಡೆದೆ ಅವರನ್ನು ಈ ರೀತಿಯಾಗಿ ಬರಬರವಾಗಿ ಹತ್ಯೆ ಮಾಡಿ ಅಂತ ಮುನಿಗಳ ಅವರು 8 ತಿಂಗಳು ವಿಹಾರ ಮಾಡ್ತಾ ಇರ್ತಾರೆ ಅವರು ಭೂಷೇನ ಅಂತ ಹೇಳಿದ್ರೆ ದಿಗಂಬರರಾಗಿ ಬರೀ ನೆಲದ ಮೇಲೆ ಮಲಗುವವರು ಅವರಿಗೆ ಯಾವುದೇ ಹಾಸಿಗೆ ಅಥವಾ ಯಾವುದೇ ಮೇಲೆ ಬೆಡ್ಶೀಟ್ ಅಂತ ಒಂದು ಹೊದ್ದುಕೊಳ್ಳುವಂತಹ ಅವರ ಪರಿಸ್ಥಿತಿ ಇಲ್ಲ ಹಾಗೆ ಅವರು ಜೀವಮಾನ ಇಡಿ ನಡೆದು ವಿಹಾರ ಮಾಡುವವರು ಡೆಲ್ಲಿಯಿಂದ ಎಲ್ಲಿವರೆಗೆ ಇಲ್ಲಿಂದ ಕಾಶ್ಮೀರಕ್ಕೆ ಎಲ್ಲಿಗೆ ಬೇಕಾದರೂ ಬರೀ ಕಾಲ್ನಡಿಗೆಯಲ್ಲಿ ಅವರು ವಿಹಾರ ಮಾಡುವವರು ಅಂತಹ ಸಾಧು ಜನಗಳನ್ನು ಈ ರೀತಿಯ ಒಂದು ಬರ್ಬರವಾಗಿ ಕೊಲೆ ಮಾಡುವಾಗ ಬಹುಶಃ ಎಷ್ಟು ದೂರ ಎಷ್ಟು ಸಮಯ ಯಾಕೆ ತಗೊಂಡಿತು ಅಂತ ಹೇಳುವಂಥದ್ದು ತುಂಬಾ ಬೇಸರ ಸಂಗತಿ ಆ ಹಂತಕರಿಗೆ ನಿಜವಾಗಿ ಕೂಡ
ಕಠಿಣಾತಿ ಕಠಿಣ ಶಿಕ್ಷೆ ನೀಡಬೇಕು. ಯಾಕೆ ಹೇಳಿದ್ರೆ ನಮ್ಮ ಮುನಿಗಳು ಮತ್ತೆ ತಿರುಗಿ ಬರುವುದಿಲ್ಲ, ಆದ್ರೆ ಮುಂದೆ ನಮ್ಮ ಈ ಲೋಕದಲ್ಲಿರುವಂತಹ ಬೇರೆ ಮುನಿಗಳಿಗೆ ತೊಂದರೆ ಆಗಬಾರದು. ಅವರಿಗೆ ಆಹಾರಕ್ಕೆ ನಾವು ಜೈನ ಸಮಾಜ ನೋಡಿಕೊಳ್ತದೆ, ಅವರ ವಿಹಾರ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ರಕ್ಷಣೆ ಕೊಡಬೇಕು. ಅಲ್ಲದೆ ಅವರು ಒಬ್ಬೊಬ್ರು ತಿರುಗುವಾಗ ಕೆಲವು ಕಡೆಯಲ್ಲಿ ಜೈನ ಸಮಾಜ ಇರುವುದಿಲ್ಲ. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಸೇರಿರುವ ಎಲ್ಲ ಬಾಂಧವರಲ್ಲಿ ಕೂಡ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಮುಂದೆ ಕೂಡ ಅವರ ವಿಹಾರ ಸಂದರ್ಭದಲ್ಲಿ ಆ ನಾವು ಏನು ಮುನಿ ಭಗವಂತ ಹೇಳ್ತೇವೆ ಅವರನ್ನು ತಿರುಗಾಡುವ ದೇವರು ಅಂತ ಹೇಳಿ ನಾವು ಅವರನ್ನು ಇದು ಮಾಡ್ತೇವೆ. ಅಂತಹ ಮುನಿ ಭಗವಂತರ ರಕ್ಷಣೆ ಸರ್ಕಾರಕ್ಕೆ ಹಾಗೂ ಎಲ್ಲ ಹಿಂದೂ ಬಾಂಧವರಲ್ಲಿ ಕೂಡ ನಾನು ವಿಶೇಷವಾಗಿ ವಿನಂತಿ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಹೀಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನೆಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.